ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಸಿರೀಸ್ನ ಆರನೇ ವಿಡಿಯೋ ಆಗಿದೆ ಮೊದಲಿನ ಐದು ವಿಡಿಯೋಗಳನ್ನು ನೋಡಲು ಮೇಲೆ ಕಾಣುವ ಆಯ್ ಬಟನನ್ನು ಕ್ಲಿಕ್ ಮಾಡಿ ಇಂದು ನಾವು ವರ್ಬ್ಸ್ ಕ್ರಿಯಾಪದಗಳ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ ಈ ವಿಡಿಯೋ ಕುರಿತು ಏನಾದರೂ ಸಂದೇಹಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ವಿದ್ಯಾರ್ಥಿಗಳೇ ವರ್ಬ್ಸ್ ಕ್ರಿಯಾಪದಗಳು ಒಂದು ವಾಕ್ಯದಲ್ಲಿ ವರ್ಬ್ಸ್ ಕ್ರಿಯಾಪದದ ಪಾತ್ರ ಬಹಳ ದೊಡ್ಡದು ಅದು ವಾಕ್ಯಕ್ಕೆ ಜೀವಂತಿಕೆಯನ್ನು ತಂದುಕೊಡ್ತದೆ ಒಂದು ವಾಕ್ಯ ಸಂಪೂರ್ಣವಾದ ಅರ್ಥ ಕೊಡಬೇಕಾದರೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅಂದರೆ ಕರ್ತೃಪದ ಕ್ರಿಯಾಪದ ಮತ್ತು ಕರ್ಮಪದಗಳನ್ನು ಒಳಗೊಂಡಿರಬೇಕು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ನೀವು ಕಲಿತುಕೊಂಡಿದ್ದೀರಿ ಇಂದು ನಾವು ಕ್ರಿಯಾಪದದ ಅರ್ಥ ಮತ್ತು ಪ್ರಕಾರಗಳ ಕುರಿತು ತಿಳಿದುಕೊಳ್ಳೋಣ ವಾಟ್ ಈಸ್ ಎ ವರ್ಬ್ ಹಾಗಾದರೆ ಕ್ರಿಯಾಪದ ಎಂದರೇನು ಎ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ ವಾಟ್ ದ ಸಬ್ಜೆಕ್ಟ್ ಈಸ್ ಡೂಯಿಂಗ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ವರ್ಬ್ ಒಂದು ವಾಕ್ಯದಲ್ಲಿ ಕರ್ತೃ ಏನು ಮಾಡುತ್ತಿದೆ ಎಂಬುದನ್ನು ವಿವರಿಸುವ ಪದವನ್ನು ನಾವೇನು ಕರಿತೀವಿ ಕ್ರಿಯಾಪದ ಎಂದು ಕರೆಯುತ್ತೇವೆ ಉದಾಹರಣೆ ನೋಡಿ ರಾಮ್ ರೈಟ್ಸ್ ಎ ಲೆಟರ್ ರಾಮ ಒಂದು ಪತ್ರವನ್ನು ಬರೆಯುತ್ತಾನೆ ರಾಮ ಅಂದರೆ ಇಲ್ಲಿ ಕರ್ತೃಪದ ಅವ ಏನು ಮಾಡ್ತಾ ಇದ್ದಾನೆ ಬರಿತಾ ಇದ್ದಾನೆ ಅದು ಹೇಳುವ ಪದ ಯಾವುದು ರೈಟ್ಸ್ ಸೀತಾ ಈಡ್ಸ್ ಆ್ಯಂಡ್ ಆ್ಯಪಲ್ ಸೀತಾ ಒಂದು ಸೇಬು ಹಣ್ಣನ್ನು ತಿನ್ನುತ್ತಾಳೆ ಹಾಗಾದರೆ ಸೀತಾ ಏನು ಮಾಡ್ತಾ ಇದ್ದಾಳೆ ಸೇಬೋಣನ ತಿಂತಾ ಇದ್ದಾಳೆ ಅಲ್ಲಿ ಈಡ್ಸ್ ಏನಾಗುತ್ತೆ ವರ್ಬ್ ಅನ್ನೋ ಅರ್ಥವನ್ನು ಕೊಡ್ತದೆ ನೋಡಿ ವಿದ್ಯಾರ್ಥಿಗಳೇ ಹಾಗಾದರೆ ಟೈಪ್ಸ್ ಆಫ್ ವರ್ಬ್ಸ್ ಕ್ರಿಯಾಪದದ ಪ್ರಕಾರಗಳನ್ನು ಕುರಿತು ತಿಳಿದುಕೊಳ್ಳೋಣ ನೋಡಿ ವಿದ್ಯಾರ್ಥಿಗಳೇ ಕ್ರಿಯಾಪದಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು ಒಂದು ಮೇನ್ ವರ್ಬ್ಸ್ ಎರಡನೇದು ಹೆಲ್ಪಿಂಗ್ ವರ್ಬ್ಸ್ ಇನ್ನು ಮೇನ್ ವರ್ಬ್ಸಲ್ಲಿ ನಾವು ಆಕ್ಷನ್ ವರ್ಬ್ಸ್ ಟ್ರಾಂಜಿಟಿವ್ ವರ್ಬ್ಸ್ ಇನ್ ಟ್ರಾಂಜಿಟಿವ್ ವರ್ಬ್ಸ್ ಅಂತೇಳಿ ಪ್ರಕಾರಗಳನ್ನ ಮಾಡ್ತೇವೆ ಅದೇ ರೀತಿ ಹೆಲ್ಪಿಂಗ್ ವರ್ಬ್ಸಲ್ಲಿ ಆಕ್ಸಿಲರಿ ವರ್ಬ್ಸ್ ಲಿಂಕಿಂಗ್ ವರ್ಬ್ಸ್ ಹಾಗೂ ಮಾಡಲ್ ವರ್ಬ್ಸ್ ಅಂತ ಪ್ರಕಾರಗಳನ್ನ ಮಾಡ್ತೇವೆ ನೋಡಿ ವಿದ್ಯಾರ್ಥಿಗಳೇ ಮೇನ್ ವರ್ಬ್ಸ್ ಇನ್ನು ಆ್ಯಕ್ಷನ್ ವರ್ಬ್ಸ್ ಅಂತ ಕೂಡ ನಾವು ಅದನ್ನು ಕರಿತೇವೆ ಆ್ಯಕ್ಷನ್ ವರ್ಬ್ಸಲ್ಲಿ ಮತ್ತೆ ಎರಡು ಪ್ರಕಾರಗಳನ್ನು ಮಾಡ್ತೇವೆ ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಸ್ ಹಾಗೂ ಇರೆಗ್ಯುಲರ್ ವರ್ಬ್ಸನ್ನು ಟೆನ್ಸ್ಗಳ ಆಧಾರದ ಮೇಲೆ ಮಾಡ್ತೇವೆ ಟ್ರಾಂಜಿಟಿವ್ ವರ್ಬ್ಸ್ ಹಾಗೂ ಇನ್ ಟ್ರಾಂಜಿಟಿವ್ ವರ್ಬ್ಸನ್ನು ಅಬ್ಜೆಕ್ಟ್ಗಳ ಆಧಾರದ ಮೇಲಿಂದ ಮಾಡ್ತೇವೆ ಅಂದರೆ ಅಬ್ಜೆಕ್ಟ್ ಇರುವ ವರ್ಬ್ಸ್ಗಳನ್ನು ಟ್ರಾಂಜಿಟಿವ್ ವರ್ಬ್ಸ್ ಅಂತ ಕರಿತೀವಿ ಅಬ್ಜೆಕ್ಟ್ಗಳು ಇರದೇ ಇರುವಂಥ ವರ್ಬ್ಸ್ಗಳನ್ನು ಇನ್ ಟ್ರಾಂಜಿಟಿವ್ ವರ್ಬ್ಸ್ ಅಂತ ಕರಿತೀವಿ ಇನ್ನು ಹೆಲ್ಪಿಂಗ್ ವರ್ಬ್ಸ್ ಅಜುಲಿವ್ ವರ್ಬ್ಸ್ ಲಿಂಕಿಂಗ್ ವರ್ಬ್ಸ್ ಮಾಡಲ್ ವರ್ಬ್ಸ್ ಅಂತ ಕರಿತೀವಿ ಹೆಲ್ಪಿಂಗ್ ವರ್ಬ್ಸ್ ಪ್ಲಸ್ ಮೇನ್ ವರ್ಬ್ಸ್ ಇದ್ದರೆ ಅದನ್ನು ಅರ್ಜುಲಿವ್ ವರ್ಬ್ ಅಂತ ಕರಿತೀವಿ ಓನ್ಲಿ ಹೆಲ್ಪಿಂಗ್ ವರ್ಬ್ಸ್ ಇದ್ರೆ ಅದನ್ನು ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ ಟೈಪ್ಸ್ ಆಫ್ ನೌನ್ ಟೈಪ್ಸ್ ಆಫ್ ಪ್ರನೌನ್ ಬಗ್ಗೆ ಹೋಲಿಕೆ ಮಾಡಿದರೆ ಟೈಪ್ಸ್ ಆಫ್ ವರ್ಬ್ಸ್ ತಿಳಿದುಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅವುಗಳನ್ನು ನಿಧಾನವಾಗಿ ಕಲಿತರೆ ಮಾತ್ರ ಅವುಗಳನ್ನು ವಾಕ್ಯಗಳಲ್ಲಿ ಗುರುತಿಸಲು ಸಹಾಯವಾಗ್ತದೆ ಈಗ ಒಂದೊಂದಾಗಿ ಕಲಿಯೋಣ ಮೇನ್ ವರ್ಬ್ಸ್ ಅಥವಾ ಆಕ್ಷನ್ ವರ್ಬ್ಸ್ ಆಕ್ಷನ್ ವರ್ಬ್ಸ್ ಡಿವೈಡೆಡ್ ಇಂಟು ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್ಸ್ ಬೇಸ್ಡ್ ಆನ್ ದಿ ಟ್ಯಾನ್ಸರ್ಸ್ ಕಾಲಗಳನ್ನು ಸಮಯವನ್ನು ಆಧಾರವಾಗಿಟ್ಟುಕೊಂಡು ಕ್ರಮಬದ್ಧ ಕ್ರಿಯಾಪದಗಳು ಹಾಗೂ ಕ್ರಮಬದ್ಧವಲ್ಲದ ಕ್ರಿಯಾಪದಗಳು ಎಂದು ವಿಂಗಡಿಸಲಾಗಿದೆ ನೋಡ್ರಿ ರೆಗ್ಯುಲರ್ ವರ್ಬ್ಸ್ ಅಂದರೆ ಕ್ರಮಬದ್ಧ ಕ್ರಿಯಾಪದಗಳು ದ ವರ್ಬ್ ಎಂಡ್ ವಿತ್ ಇಡಿ ಲೆಟರ್ಸ್ ಈಸ್ ಕಾಲ್ಡ್ ರೆಗ್ಯುಲರ್ ವರ್ಬ್ಸ್ ಅಂದರೆ ಇಡಿ ಪ್ರತ್ಯಗಳಿರುವಂಥ ಕ್ರಿಯಾಪದಗಳನ್ನು ನಾವೇನು ಕರಿತೀವಿ ವಿದ್ಯಾರ್ಥಿಗಳೇ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೇವೆ ಇನ್ನೊಂದು ಅರ್ಥದಲ್ಲಿ ನೋಡೋದಾದರೆ ಎ ವರ್ಬ್ಸ್ ವಿಚ್ ಈಸ್ ಆ್ಯಡ್ ಡಿ ಫಾರ್ ದ ಚೇಂಜ್ ದೇರ್ ಫಾರ್ಮ್ ಈಸ್ ಕಾಲ್ಡ್ ರೆಗ್ಯುಲರ್ ವರ್ಬ್ಸ್ ಅವುಗಳ ಫಾರ್ಮ್ ಅನ್ನು ಚೇಂಜ್ ಮಾಡಲು ಅಂದರೆ ಪ್ರೆಸೆಂಟ್ ಫಾರ್ಮ್ ಫಾಸ್ಟ್ ಫಾರ್ಮ್ ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನ ಬದಲಾವಣೆಗಾಗಿ ಇಡೀ ಪ್ರತ್ಯಯವನ್ನು ಬಳಸ್ತೇವೆ ಅಂಥ ಪದಗಳಿಗೂ ಕೂಡ ನಾವೇನು ಕರಿತೀವಿ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೇವೆ ಇನ್ನು ನೋಡೋಣ ಪ್ರೆಸೆಂಟ್ ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಹಾಗಾದರೆ ಇವನ್ನ ಯಾವ ರೀತಿ ನಾವು ನೆನಪಿನಲ್ಲಿ ಇಟ್ಕೋಬೇಕು ರೂಲ್ ನಂಬರ್ ಒನ್ ಒಂದೇ ನಿಯಮದ ಪ್ರಕಾರ ವರ್ಬ್ಗಳನ್ನ ರೆಗ್ಯುಲರ್ ವರ್ಬ್ಗಳನ್ನೇ ತಿಳಿದುಕೊಳ್ಳೋಣ ವರ್ಬ್ನ ಕೊನೆಯಲ್ಲಿ ಇ ಲೆಟರ್ ಇದ್ದರೆ ಅದಕ್ಕೆ ಡಿ ಅಕ್ಷರವನ್ನು ಆ್ಯಡ್ ಮಾಡಬೇಕು ಅಂದರೆ ಫಾರ್ಮನ್ನು ಸೇರಿಸಬೇಕಾದ್ರೆ ಅರೇಂಜ್ ಅಲ್ಲಿ ಇ ಪದವದೆ ಅದಕ್ಕೆ ಡಿ ಪದವನ್ನು ಮಾತ್ರ ಸೇರಿಸಿದರೆ ಸಾಕು ಇ ಡಿ ಪದವನ್ನು ಸೇರಿಸಬೇಕು ಅಂತ ಅವಶ್ಯಕತೆ ಇಲ್ಲ ಅರೇಂಜ್ ಅರೇಂಜ್ಡ್ ಅರೇಂಜ್ಡ್ ಅದೇ ರೀತಿ ಕಂಪೇರ್ ಕಂಪೇರ್ ಕಂಪೇರ್ಡ್ ನೋಡಿ ಈ ರೀತಿ ನಾವು ಒಂದು ವೇಳೆ ರೆಗ್ಯುಲರ್ ವರ್ಬ್ಸ್ ಕೊನೆಯಲ್ಲಿ ಈ ಅಕ್ಷರವಿದ್ದರೆ ಅದಕ್ಕೆ ಡಿ ಅಕ್ಷರವನ್ನು ಸೇರಿಸುವ ಮೂಲಕ ಅವುಗಳ ಫಾರ್ಮನ್ನು ಬದಲಾವಣೆ ಮಾಡಬೇಕು ಇದನ್ನು ನೆನಪಿಡಲು ಸುಲಭವಾಗ್ತದೆ ಅಂತ ನಿನಗೂ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ನೋಡೋಣ ಇನ್ನು ರೂಲ್ ನಂಬರ್ ಟು ರೂಲ್ ನಂಬರ್ ಟು ವರ್ಬ್ನ ಕೊನೆಯಲ್ಲಿ ವಾಯಿದ್ದು ವಾಯಕ್ಕಿಂತ ಮುಂಚೆ ವಾವಲ್ಸ್ ಬಂದಿದ್ದರೆ ನೋಡಿ ವಿದ್ಯಾರ್ಥಿಗಳೇ ಅವು ಏನು ಮಾಡಬೇಕು ವಿದ್ಯಾರ್ಥಿಗಳೇ ಇಡಿ ಪ್ರತ್ಯವನ್ನು ಆ್ಯಡ್ ಮಾಡಬೇಕು ನೋಡಿ ಎಂಜಾಯ್ ಅಲ್ಲಿ ಓ ಪ್ಲೇ ಎಂಬಲ್ಲಿ ಎ ಓಬೆ ಇದ್ದಲ್ಲಿ ಇ ಪ್ರೇ ಇದ್ದಲ್ಲಿ ಎ ಈ ವವಲ್ಸ್ಗಳು ಇದ್ದರೆ ವಾಯನ್ನು ವಾಯದ ಹಿಂದೆ ವಾವಲ್ಸ್ಗಳು ಬಂದಿದ್ದರೆ ಅವುಗಳ ಫಾರ್ಮನ್ನು ಚೇಂಜ್ ಮಾಡಬೇಕಾದ್ರೆ ನಾವು ಇಡಿ ಪ್ರತ್ಯವನ್ನು ಆ್ಯಡ್ ಮಾಡಬೇಕು ಇದು ರೂಲ್ ನಂಬರ್ ಟು ಎಂಜಾಯ್ ಎಂಜಾಯ್ಡ್ ಎಂಜಾಯ್ಡ್ ಇನ್ನು ರೂಲ್ ನಂಬರ್ ತ್ರೀಯನ್ನು ತಿಳಿದುಕೊಳ್ಳೋಣ ವರ್ಬ್ನ ಕೊನೆಯಲ್ಲಿ ವಾಯಿದ್ದು ವಾಯ್ದ ಹಿಂದೆ ಕಾನ್ಸೋನಂಟ್ ಇದ್ದರೆ ಅಥವಾ ವಾಯ್ದಕ್ಕಿಂತ ಮುಂಚಿತವಾಗಿ ಕಾನ್ಸೋನಂಟ್ ಬಂದಿದ್ದರೆ ನಾವು ಆವಾಗ ಏನು ಮಾಡಬೇಕು ವಿದ್ಯಾರ್ಥಿಗಳೇ ವಾಯನ್ನು ತೆಗೆದು ಆ ಇ ಇ ಡಿ ಎಂಬ ಕ್ರಿಯಾಪದವನ್ನು ಬಳಸಬೇಕು ವಾವಲ್ಸ್ ಬಂದರೆ ಇಡಿ ಮಾತ್ರ ಆ್ಯಡ್ ಮಾಡಬೇಕು ಕಾನ್ಸೋನಂಟ್ಗಳು ಬಂದರೆ ವಾಯನ್ನು ತೆಗೆದು ಹಾಕಿ ವಾಯನ್ನು ರಿಮೂವ್ ಮಾಡಿ ಆ ಇ ಡಿ ಪ್ರತ್ಯಯವನ್ನು ಬಳಸಬೇಕು ವಿದ್ಯಾರ್ಥಿಗಳೇ ಕಾಪಿ ಕಾಪಿಡ್ ಅಲ್ಲಿ ವಾಯನ್ನು ರಿಮೂವ್ ಮಾಡಿ ಆ ಇ ಡಿ ಎಂಬ ಪ್ರತ್ಯಯವನ್ನು ಬಳಸಲಾಗಿದೆ ಇನ್ನು ವಿದ್ಯಾರ್ಥಿಗಳೇ ಎರಡನೇ ವರ್ಬನ್ನು ನೋಡೋಣ ಇರ್ರೆಗ್ಯುಲರ್ ವರ್ಬ್ಸ್ ಅಂದರೆ ಕ್ರಮಬದ್ಧವಲ್ಲದ ಕ್ರಿಯಾಪದಗಳು ಅಂತ ಕರೀತೇವೆ ದ ವರ್ಬ್ ವಿಚ್ ಈಸ್ ನಾಟ್ ಆ್ಯಡ್ ಇ ಡಿ ಸಫಿಕ್ಸ್ ಫಾರ್ ಚೇಂಜ್ ದೇರ್ ಫಾರ್ಮ್ಸ್ ಈಸ್ ಕಾಲ್ಡ್ ಇರ್ರೆಗ್ಯುಲರ್ ವರ್ಬ್ಸ್ ಅಂದರೆ ಕ್ರಿಯಾಪದದ ರೂಪಗಳನ್ನು ಬದಲಾಯಿಸುವಾಗ ಇಡೀ ಪ್ರತ್ಯಯಗಳನ್ನು ಸೇರಿಸುವ ವಿಧಾನವನ್ನು ಬಳಸದೆ ಕ್ರಿಯಾಪದಗಳನ್ನು ಎಂತ ಕರಿತೀವಿ ನಾವು ಕ್ರಮಬದ್ಧವಲ್ಲದ ಕ್ರಿಯಾಪದಗಳು ಅಂತ ಕರಿತೀವಿ ಅಂದರೆ ಇಲ್ಲಿ ಇಡೀ ಪ್ರತ್ಯಯಗಳನ್ನು ಬಳಸೋದಿಲ್ಲ ಇಲ್ಲಿ ಇಡೀ ಪ್ರತ್ಯಯಗಳು ಬರೋದಿಲ್ಲ ವಿದ್ಯಾರ್ಥಿಗಳೇ ಅಂಥ ಕ್ರಿಯಾಪದಗಳನ್ನ ಏನು ಕರಿತೀವಿ ವಿದ್ಯಾರ್ಥಿಗಳೇ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೇವೆ ನೋಡಿ ಹಾಗಾದರೆ ಅವುಗಳಲ್ಲೂ ಕೂಡ ಕೆಲವೊಂದು ನಿಯಮಗಳಿವೆ ಏನು ನಿಯಮಗಳಿವೆ ಇವು ನೆನಪಿಟ್ಟುಕೊಳ್ಳಲಿಕ್ಕೆ ಕೆಲವೊಂದು ನಿಯಮಗಳನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ ರೂಲ್ ನಂಬರ್ ಒನ್ ಏನಪ್ಪ ಆಲ್ ತ್ರೀ ಫಾರ್ಮ್ಸ್ ಆರ್ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಅಂದರೆ ಪ್ರೆಸೆಂಟ್ ಪಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಮೂರು ಫಾರ್ಮ್ಗಳಲ್ಲಿ ಕ್ರಿಯಾಪದಗಳು ಬದಲಾವಣೆ ಆಗುವುದಿಲ್ಲ ಕಟ್ 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 ಹಿಟ್ 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 ಇಲ್ಲಿ ಏನಾಗಲ್ಲ ವಿದ್ಯಾರ್ಥಿಗಳೇ ಬದಲಾವಣೆ ಆಗುವುದಿಲ್ಲ ಅದೇ ರೀತಿ ನೋಡಿ ವಿದ್ಯಾರ್ಥಿಗಳೇ ಬೆಟ್ ಬಿಡ್ ಬ್ರಾಡ್ಕಾಸ್ಟ್ ಬಸ್ಟ್ ಕಾಸ್ಟ್ ಕಾಸ್ಟ್ ಫೋರ್ಕಾಸ್ಟ್ ಹರ್ಟ್ ಲೆಟ್ ರೀಡ್ ಶೆಡ್ ಸ್ಲಿಟ್ ಸ್ಪ್ಲಿಟ್ ಸ್ಪ್ರೆಡ್ ಟ್ರಸ್ಟ್ ಆ್ಯಂಡ್ ವೆಟ್ ಇವುಗಳೂ ಕೂಡ ಏನಾಗಲ್ಲ ವಿದ್ಯಾರ್ಥಿಗಳೇ ಮೂರು ಫಾರ್ಮ್ನಲ್ಲಿ ಬದಲಾವಣೆ ಆಗೋದಿಲ್ಲ ರೂಲ್ ನಂಬರ್ ಒನ್ ಏನು ಹೇಳುತ್ತೆ ಆಲ್ ತ್ರೀ ಫಾರ್ಮ್ಸ್ ಆರ್ ಸೇಮ್ ವಿದ್ಯಾರ್ಥಿಗಳೇ ಇನ್ನು ಸೆಕೆಂಡ್ ರೂಲ್ ತಿಳಿದುಕೊಳ್ಳೋಣ ಇಲ್ಲಿ ಏನು ಬರುತ್ತೆಪ್ಪ ಅಂತಂದರೆ ಸೆಕೆಂಡ್ ಆ್ಯಂಡ್ ತರ್ಡ್ ಫಾರ್ಮ್ಸ್ ಆರ್ ಸೇಮ್ ನೋಡಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೆಸೆಂಟ್ ಪಾಸ್ಟ್ ನಲ್ಲಿ ಸೆಕೆಂಡ್ ಫಾರ್ಮ್ ಅಂದರೆ ಪಾಸ್ಟ್ ಫಾರ್ಮ್ ಥರ್ಡ್ ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಇವೆರಡೂ ಸೇಮ್ ಇರ್ತವೆ ವಿದ್ಯಾರ್ಥಿ ಯಾವು ಸಿಟ್ ನೋಡು ಸ್ಯಾಟ್ ಸ್ಯಾಟ್ ಬ್ರಿಂಗ್ ಬ್ರಾಟ್ ಬ್ರಾಟ್ ಸೆಲ್ ಸೋಲ್ಡ್ ಸೋಲ್ಡ್ ಸ್ಟ್ಯಾಂಡ್ ಸ್ಟುಡ್ ಸ್ಟುಡ್ ಫೈಂಡ್ ಫೌಂಡ್ ಫೌಂಡ್ ಸೆಕೆಂಡ್ ಮತ್ತು ಥರ್ಡ್ ಫಾರ್ಮ್ಗಳು ಒಂದೇ ರೀತಿಯಾಗಿ ಇರ್ತವೆ ಇನ್ನು ಹೇಳಿದ ಉದಾಹರಣೆಗಳನ್ನ ನೀವು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಯ್ತು ವಿದ್ಯಾರ್ಥಿಗಳೇ ಫಸ್ಟ್ ರೂಲ್ ಏನ್ ಹೇಳುತ್ತೆ ಆಲ್ ತ್ರೀ ಫಾರ್ಮ್ಸ್ ಆರ್ ಸೇಮ್ ಸೆಕೆಂಡ್ ಫಾರ್ಮ್ ಏನ್ ಹೇಳುತ್ತೆ ಸೆಕೆಂಡ್ ಆ್ಯಂಡ್ ಥರ್ಡ್ ಫಾರ್ಮ್ಸ್ ಆರ್ ಸೇಮ್ ಇನ್ನು ಥರ್ಡ್ ರೂಲ್ಸ್ ತಿಳಿದುಕೊಳ್ಳೋಣ ಫಸ್ಟ್ ಅಂಡ್ ಥರ್ಡ್ ಫಾರ್ಮ್ಸ್ ಆರ್ ಸೇಮ್ ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಅಂದ್ರೆ ಪ್ರೆಸೆಂಟ್ ಫಾರ್ಮ್ ಹಾಗೂ ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಇರ್ತವೆ ಬಿಕಮ್ ಬಿಕೇಮ್ ಬಿಕಮ್ ಕಮ್ ಕೇಮ್ ಕಮ್ ರನ್ ರ್ಯಾನ್ ರನ್ ಇವು ಸ್ಪೆಷಲ್ ವರ್ಬ್ಸ್ ಅಂತ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ ಇವುಗಳನ್ನು ಹೆಚ್ಚು ಕಂಠಪಾಠ ಮಾಡಿ ಬಾಯ್ ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರು ವಿದ್ಯಾರ್ಥಿಗಳೇ ಇನ್ನು ನಾಲ್ಕನೇ ನಿಯಮವನ್ನು ನೋಡೋಣ ರೂಲ್ಸ್ ಆಲ್ ತ್ರೀ ಫಾರ್ಮ್ಸ್ ಆರ್ ಚೇಂಜ್ ನೋಡಿ ವಿದ್ಯಾರ್ಥಿಗಳು ಅಂದರೆ ಸ್ಪೀಕ್ ಸ್ಪೋಕ್ ಸ್ಪೋಕನ್ ನೋ ನ್ಯೂ ನೋನ್ ಸಿಂಗ್ ಸ್ಯಾಂಗ್ ಸಂಗ್ ಇವುಗಳನ್ನು ನೀವು ಒಂದು ಪಟ್ಟಿ ಮಾಡಿ ಬರೆದುಕೊಂಡು ಕಂಠಪಾಠ ಮಾಡಿದರೆ ಬಹಳ ಉತ್ತಮ ಅಂತ ಅನಿಸುತ್ತೆ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ವರ್ಬ್ ಬಗ್ಗೆ ತಿಳಿದುಕೊಳ್ಳೋಣ ಟ್ರಾಂಜಿಟಿವ್ ವರ್ಬ್ ಸಕರ್ಮಕ ಕ್ರಿಯಾಪದ ಅಂತ ಕರಿತೇವೆ ಎ ವರ್ಬ್ ವಿಚ್ ಆ್ಯಸ್ ಆ್ಯನ್ ಅಬ್ಜೆಕ್ಟ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಆಸ್ ಟ್ರಾಂಜಿಟಿವ್ ವರ್ಬ್ ಒಂದು ವಾಕ್ಯದಲ್ಲಿ ಕರ್ಮ ಪದವನ್ನು ಹೊಂದಿರುವ ಕ್ರಿಯಾಪದವನ್ನು ಏನ ಏನಂತ ಕರಿತೀವಿ ಸಕರ್ಮಕ ಕ್ರಿಯಾಪದ ಅಂತ ಕರಿತೇವೆ ನೋಡುವುದಾನೆ ಪ್ಲೀಸ್ ಗಿವ್ ಮಿ ಎ ಪೆನ್ ದಯವಿಟ್ಟು ನನಗೊಂದು ಪೆನ್ನು ಕೊಡು ಇಲ್ಲಿ ಅನ್ನೋದು ಏನು ಇದೆ ಟ್ರಾನ್ಸಿಟಿವ್ ವರ್ಬ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಏನಿದೆ ಎ ವರ್ಬ್ ವಿಚ್ ಹ್ಯಾಸ್ ಎನ್ ಅಬ್ಜೆಕ್ಟ್ ನೋಡಿ ಅಬ್ಜೆಕ್ಟ್ ಇರಬೇಕು ಅಂದ್ರೆ ಮಾತು ಅಂದರೆ ಪೆನ್ ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಬಲೂನ್ ಥರ್ಡ್ ಸೆಂಟೆನ್ಸ್ ಅಲ್ಲಿ ಚೆಸ್ ಫೋರ್ತ್ ಸೆಂಟೆನ್ಸ್ ಅಲ್ಲಿ ಡ್ರೆಸ್ ಫಿಫ್ತ್ ಅಲ್ಲಿ ಮಂಕಿ ಮನಿ ಸಾರಿ ಪ್ಲೀಸ್ ಗಿವ್ ಮೇ ಪೆನ್ ದಯವಿಟ್ಟು ನನಗೊಂದು ಪೆನ್ನು ಕೊಡು ಹೀ ಸೆಲ್ಸ್ ದಿ ಬಲೂನ್ ಅವನು ಬಲೂನು ಮಾರಾಟ ಮಾಡುತ್ತಾನೆ ದೇ ಪ್ಲೇ ಚೆಸ್ ಅವರು ಚೆಸ್ ಆಡುತ್ತಾರೆ ಶಿ ಶೋಸ್ ಹರ್ ಡ್ರೆಸ್ ಅವಳು ತನ್ನ ಡ್ರೆಸ್ ಅನ್ನು ತೋರಿಸಿದಳು ಐ ಸೆಂಡ್ ದಿ ಮನಿ ನಾನು ಹಣವನ್ನು ಕಳಿಸುತ್ತೇನೆ ನೋಡಿ ವಿದ್ಯಾರ್ಥಿಗಳೇ ಇದು ಪೂರ್ಣವಾದ ವಾಕ್ಯಗಳು ವಿದ್ಯಾರ್ಥಿಗಳೇ ಇಲ್ಲಿ ಅಪೂರ್ಣತೆ ಇಲ್ಲ ವಿದ್ಯಾರ್ಥಿಗಳೇ ನೋಡಿ ದೇ ಬುಕ್ಡ್ ಎ ಟಿಕೆಟ್ ಫಾರ್ ಮೀ ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ ಎರಡು ಸಬ್ಜೆಕ್ಟ್ಗಳು ಬರ್ತವೆ ಒಂದು ಡೈರೆಕ್ಟ್ ಅಬ್ಜೆಕ್ಟ್ ಇನ್ನೊಂದು ಇನ್ ಡೈರೆಕ್ಟ್ ಅಬ್ಜೆಕ್ಟ್ ಅಂತ ಬರುತ್ತೆ ದೇ ಬುಕ್ಡ್ ಎ ಟಿಕೆಟ್ ಫಾರ್ ಮೀ ಅವರು ನನಗೆ ಟಿಕೆಟ್ ಬುಕ್ ಮಾಡಿದರು ಟಿಕೆಟ್ ಅನ್ನೋದು ಡೈರೆಕ್ಟ್ ಅಬ್ಜೆಕ್ಟು ಮೀ ಅನ್ನೋದು ಇನ್ ಡೈರೆಕ್ಟ್ ಅಬ್ಜೆಕ್ಟ್ ವಿದ್ಯಾರ್ಥಿಗಳೇ ಇಲ್ಲಿ ಅಂದರೆ ಏನು ವಿದ್ಯಾರ್ಥಿಗಳೇ ಟ್ರಾನ್ಸಿಟಿವ್ ವರ್ಬ್ನಲ್ಲಿ ಒಂದು ಆಬ್ಜೆಕ್ಟ್ ಕೂಡ ಬರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಆಬ್ಜೆಕ್ಟ್ಗಳು ಕೂಡ ಇಲ್ಲಿ ಬರ್ಬೋದು ವಿದ್ಯಾರ್ಥಿಗಳೇ ಅವು ಯಾವಪ್ಪ ಡೈರೆಕ್ಟ್ ಅಬ್ಜೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಅಬ್ಜೆಕ್ಟ್ ಇನ್ನು ನಾಲ್ಕನೇ ವರ್ಬನ್ನು ತಿಳಿದುಕೊಳ್ಳೋಣ ಇನ್ ಟ್ರಾನ್ಸಿಟಿವ್ ವರ್ಬ್ ನೋಡಿ ವಿದ್ಯಾರ್ಥಿಗಳೇ ಇವುಗಳನ್ನು ಅಕರ್ಮಕ ಕ್ರಿಯಾಪದಗಳು ಅಂತ ಕರಿತೇವೆ ಎ ವರ್ಡ್ ವಿಚ್ ಹ್ಯಾಸ್ ನೋ ಆಬ್ಜೆಕ್ಟ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಆ್ಯಸ್ ಇನ್ ಟ್ರಾಂಜಿಟಿವ್ ವರ್ಬ್ ಅಂದರೆ ವಾಕ್ಯದಲ್ಲಿ ಏನಿರಲ ವಿದ್ಯಾರ್ಥಿಗಳೇ ಆಬ್ಜೆಕ್ಟೇ ಇರುವುದಿಲ್ಲ ಹಂತವುಗಳೇ ಕ್ರಿಯಾಪದಗಳಿಗೆ ನಾವೇನು ಕರಿತೀವಿ ಇನ್ ಟ್ರಾನ್ಜಿಟಿವ್ ವರ್ಬ್ ಅಂತ ಕರಿತೇವೆ ಹಿ ಸ್ಟಾಪ್ಡ್ ಸಡನ್ಲಿ ನೋಡಿರ್ತೀವಿ ಅದು ಪೂರ್ಣ ಅನಿಸಲ್ಲ ಅದೇ ನೋಡಿ ವಿದ್ಯಾರ್ಥಿಗಳೇ ಹೀ ಸ್ಟಾಪ್ಡ್ ದಿ ಕಾರ್ ನೋಡಿ ಅವನು ಸ್ಟಾಪ್ ಮಾಡಿದ ಏನು ಮಾಡಿದ ಅಪೂರ್ಣತೆ ಇದೆ ವಿದ್ಯಾರ್ಥಿಗಳಿಗೆ ಅಲ್ಲಿ ದಿ ದ ಕಾರ್ ಅನ್ನೋ ಪದ ಇಲ್ಲ ಅಂದರೆ ಏನಿಲ್ಲ ವಿದ್ಯಾರ್ಥಿಗಳಲ್ಲಿ ಅಬ್ಜೆಕ್ಟು ಇಲ್ಲ ನೋಡಿ ವಿದ್ಯಾರ್ಥಿಗಳಿಗೆ ಓನ್ಲಿ ಸಬ್ಜೆಕ್ಟ್ ಮಾತ್ರ ಇದೆ ವರ್ಬ್ ಮಾತ್ರ ಇದೆ ನೆಕ್ಸ್ಟ್ ನೋಡ್ರಿ ಇಟ್ ಈಸ್ ರನ್ನಿಂಗ್ ನೋಡ್ರಿ ಅದು ಓಡುತ್ತದೆ ಎಲ್ಲಿ ಇಟ್ ಈಸ್ ರನ್ನಿಂಗ್ ಇನ್ ದ ಗ್ರೌಂಡ್ ಅಂತಿದ್ರೆ ಪೂರ್ಣವಾಗ್ತಿತ್ತು ವಿದ್ಯಾರ್ಥಿಗಳೇ ಇಲ್ಲಿ ಏನಾಗುತ್ತಿದ್ದೋ ಅಪೂರ್ಣವಾಗಿದೆ ವಿದ್ಯಾರ್ಥಿಗಳೇ ಇದನ್ನು ಏನು ಕರಿತೀವಿ ನಾವು ಇನ್ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೇವೆ ನೋಡಿ ಮಾಧವಿ ಬಂಟ್ ಏನು ಮಾಧವಿ ಬಂಟ್ ಹರ್ ಫಿಂಗರ್ ಅಂತ ಹೇಳ್ಬೋದು ಅಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ ಅಬ್ಜೆಕ್ಟ್ ಅದನ್ನ ಏನಂತೀವಿ ನಾವು ಸಕರ್ಮಕ ಕ್ರಿಯಾಪದ ಅಂತೀವಿ ಇಲ್ಲಿ ಅಬ್ಜೆಕ್ಟ್ಗಳೇ ಇರುವುದರಿಂದ ಇಲ್ಲದೇ ಇರುವುದರಿಂದ ಅಕರ್ಮಕ ಕ್ರಿಯಾಪದಗಳು ಅಂತ ಕರಿತೀವಿ ಟ್ರಾನ್ಜಿಟಿವ್ ವರ್ಬ್ ಬಂದರೆ ಸಬ್ ಅಬ್ಜೆಕ್ಟ್ಗಳು ಇರ್ತವೆ ವಿದ್ಯಾರ್ಥಿಗಳೇ ಒಂದು ಇರ್ತದೆ ವಿದ್ಯಾರ್ಥಿಗಳೇ ಅಥವಾ ಎರಡು ಅಬ್ಜೆಕ್ಟ್ಗಳು ಇರ್ತವೆ ಅಂದರೆ ಡೈರೆಕ್ಟ್ ಅಬ್ಜೆಕ್ಟು ಹಾಗೂ ಇನ್ ಡೈರೆಕ್ಟ್ ಅಬ್ಜೆಕ್ಟು ಇನ್ನು ಇನ್ ಟ್ರಾಂಜಿಟಿವ್ ಆಬ್ಜೆಕ್ಟ್ ಅಬ್ಜೆಕ್ಟ್ಗಳೇ ಇರೋದಿಲ್ಲ ನೋ ಅಬ್ಜೆಕ್ಟ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಆಸ್ ಇನ್ ಟ್ರಾಂಜಿಟಿವ್ ವರ್ಬ್ ಇನ್ನು ನೆಕ್ಸ್ಟ್ ನೋಡೋಣ ಹೆಲ್ಪಿಂಗ್ ವರ್ಬ್ಸ್ ಇಲ್ಲಿ ಮೊದಲ ಪ್ರಕಾರವನ್ನು ತಿಳಿದುಕೊಂಡಿದ್ವಿ ಇನ್ನು ಎರಡನೇ ಪ್ರಕಾರ ತಿಳಿದುಕೊಳ್ಳೋಣ ಎ ವರ್ಡ್ ದ್ಯಾಟ್ ಹೆಲ್ಪ್ಸ್ ದಿ ಮೇನ್ ವರ್ಬ್ ಇನ್ ಎ ಸೆಂಟೆನ್ಸ್ ಬೈ ಎಕ್ಸ್ಟೆಂಡಿಂಗ್ ಇಟ್ಸ್ ಮೀನಿಂಗ್ ಈಸ್ ಕಾಲ್ಡ್ ಹೆಲ್ಪಿಂಗ್ ವರ್ಬ್ ಒಂದು ವಾಕ್ಯದಲ್ಲಿನ ಮುಖ್ಯ ಕ್ರಿಯಾಪದವನ್ನು ಅದರ ಅರ್ಥವನ್ನು ವಿವರಿಸಲು ಮೂಲಕ ಸಹಾಯ ಮಾಡುವಂಥ ಪದವನ್ನು ಸಹಾಯಕ ಕ್ರಿಯಾಪದ ಅಂತ ಕರಿತೀವಿ ಅಂದರೆ ಹೆಲ್ಪಿಂಗ್ ವರ್ಬ್ಗಳು ಮೇರ್ ವರ್ಬ್ದೊಂದಿಗೆ ಇದ್ದರೆ ಅವುಗಳನ್ನು ನೋಡಿದ್ದೇವೆ ಇನ್ನು ನೆಕ್ಸ್ಟ್ ನೋಡೋಣ ಅದರಲ್ಲಿ ಹೆಲ್ಪಿಂಗ್ ವರ್ಬ್ದಲ್ಲಿ ಯಾವುದು ಆಕ್ಸಿಲರಿ ವರ್ಬ್ಸ್ ಹಾಗಾದರೆ ಆಕ್ಸಿಲರಿ ವರ್ಬ್ ಅಂದರೆ ಏನು ಎ ವರ್ಡ್ ಹೆಲ್ಪ್ಸ್ ದಿ ಮೇನ್ ವರ್ಬ್ ಟು ಡಿಸ್ಕ್ರೈಬ್ ದ ಆಕ್ಷನ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಎನ್ ಆಕ್ಸಿಲರಿ ವರ್ಬ್ ಒಂದು ವಾಕ್ಯದಲ್ಲಿ ಮುಖ್ಯ ಕ್ರಿಯಾಪದಕ್ಕೆ ಕ್ರಿಯೆಯನ್ನು ವಿವರಿಸಲು ಸಹಾಯ ಮಾಡುವ ಪದವನ್ನು ಸಹಾಯಕ ಕ್ರಿಯಾಪದ ಅಂತ ಕರಿತೀವಿ ಉದಾಹರಣೆ ನೋಡಿ ವಿದ್ಯಾರ್ಥಿಗಳೇ ಐ ಆಮ್ ರೈಟಿಂಗ್ ಎ ಲೆಟರ್ ಯಾಮ್ ಯಾವ್ ಅನ್ನೋದೇನಿಲ್ಲರಿ ವರ್ಬ್ ನೆಕ್ಸ್ಟ್ ನೋಡ್ರಿ ವಿ ವರ್ ಅಥವಾ ವಿ ವೇರ್ ಸಿಂಗಿಂಗ್ ಎ ಸಾಂಗ್ ಇಲ್ಲಿ ವೇರ್ ಅನ್ನೋದು ಅಕ್ಸುಲರಿ ವರ್ಬ್ ದೇ ಹ್ಯಾವ್ ಬಿಲ್ಟ್ ದಿ ಹೌಸ್ ಹ್ಯಾವ್ ಅನ್ನೋದೇನು ವಿದ್ಯಾರ್ಥಿಗಳು ಇಲ್ಲಿ ಅಕ್ಸುಲರಿ ವರ್ಬ್ ಹಿ ಸ್ಟಾಪ್ಡ್ ಹೀಸ್ ವರ್ಕ್ ಹ್ಯಾಜ್ ಯಸ್ ಅನ್ನೋದೇನಿಲ್ಲುಲರಿ ವರ್ಬ್ ಇಲ್ಲಿ ಮುಖ್ಯವಾಗಿ ಏನು ವಿದ್ಯಾರ್ಥಿಗಳೇ ಸಹಾಯಕ ಕ್ರಿಯಾಪದನೂ ಇರುತ್ತೆ ಮುಖ್ಯ ಕ್ರಿಯಾಪದನೂ ಇರುತ್ತದೆ ಅಂದರೆ ಆಮ್ ರೈಟಿಂಗ್ ಹ್ಯಾವ್ ಬಿಲ್ಟ್ ವೇರ್ ಸಿಂಗಿಂಗ್ ಹ್ಯಾಜ್ ಸ್ಟಾಪ್ ಅದು ಗಮನಿಸಬೇಕು ವಿದ್ಯಾರ್ಥಿಗಳೇ ಇನ್ನು ಆರನೇ ಕ್ರಿಯಾಪದ ಬಗ್ಗೆ ತಿಳ್ಕೊಳ್ಳೋಣ ಲಿಂಕಿಂಗ್ ವರ್ಬ್ಸ್ ನೋಡಿ ದಿ ವರ್ಡ್ ದ್ಯಾಟ್ ಕನೆಕ್ಟ್ಸ್ ಆರ್ ಲಿಂಕ್ಸ್ ಬಿಟ್ವೀನ್ ಸಬ್ಜೆಕ್ಟ್ ಟು ಅನದರ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಈಸ್ ಕಾಲ್ಡ್ ಲಿಂಕಿಂಗ್ ವರ್ಬ್ ಇಟ್ ಈಸ್ ಐದರ್ ಎ ನೌನ್ ಆರ್ ಎ ಎಕ್ಟಿವ್ ನೋಡಿ ವಿದ್ಯಾರ್ಥಿಗಳೇ ಸ್ವಲ್ಪ ಗಮನದಲ್ಲಿಟ್ಟುಕೊಡ್ರಿ ಸೀತಾ ಈಸ್ ಎ ಟೀಚರ್ ನೋಡಿ ಟೀಚರ್ ಅನ್ನೋದು ಏನು ವಿದ್ಯಾರ್ಥಿಗಳೇ ನೌನ್ ಯು ಆರ್ ಎ ಬಾಯ್ ಬಾಯ್ ಅನ್ನೋದು ಕೂಡ ಏನು ವಿದ್ಯಾರ್ಥಿಗಳೇ ನೌನ್ ಸಿ ಹ್ಯಾಸ್ ಎ ಬ್ಯೂಟಿಫುಲ್ ಡ್ರೆಸ್ ಬ್ಯೂಟಿಫುಲ್ ಅನ್ನೋದು ಏನು ವಿದ್ಯಾರ್ಥಿಗಳೇ ಅಡ್ಜೆಕ್ಟಿವ್ ದೇ ಹ್ಯಾವ್ ಇನಫ್ ಮನಿ ಅಲ್ಲಿ ಇನಫ್ ಅನ್ನೋದು ಏನು ವಿದ್ಯಾರ್ಥಿಗಳೇ ಅಡ್ಜೆಕ್ಟಿವ್ ಇಲ್ಲಿ ಮುಖ್ಯವಾಗಿ ಎಕ್ಸುಲೆರಿ ವರ್ಬ್ಗೂ ಲಿಂಕಿಂಗ್ ವರ್ಬ್ಗೂ ಏನು ವ್ಯತ್ಯಾಸಪ್ಪ ಅಂದರೆ ಎಕ್ಸುಲರಿ ವರ್ಬ್ನಲ್ಲಿ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಎರಡೂ ಇರ್ತವೆ ಲಿಂಕಿಂಗ್ ವರ್ಬ್ನಲ್ಲಿ ಕೇವಲ ಸಹಾಯಕ ಕ್ರಿಯಾಪದಗಳು ಇರ್ತವೆ ವಿದ್ಯಾರ್ಥಿಗಳೇ ಅವುಗಳನ್ನು ನಾವೇನು ಕರಿತೀವಿ ಲಿಂಕಿಂಗ್ ವರ್ಬ್ಸ್ ಅಂದರೆ ಒಂದು ವಾಕ್ಯದಲ್ಲಿ ಲಿಂಕಿಂಗ್ ವರ್ಬ್ಸ್ ಪ್ಲಸ್ ಮೇನ್ ವರ್ಬ್ ಇದ್ದರೆ ಅದನ್ನು ಎಕ್ಸುಲರಿ ವರ್ಬ್ಸ್ ಅಂತ ಕರಿತೇವೆ ಒಂದು ವಾಕ್ಯದಲ್ಲಿ ಕೇವಲ ಹೆಲ್ಪಿಂಗ್ ವರ್ಬ್ ಇದ್ದು ಮೇನ್ ವರ್ಗ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅದನ್ನು ನಾವೇನು ಕರಿತೀವಿ ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ ಟೀಚರ್ ಈಸ್ ಅನ್ನೋದು ಏನು ವಿದ್ಯಾರ್ಥಿಗಳೇ ಲಿಂಕಿಂಗ್ ವರ್ಬ್ ಯು ಆರ್ ಎ ಬಾಯ್ ಆರ್ ಅನ್ನೋದು ಲಿಂಕಿಂಗ್ ವರ್ಬ್ ಸಿ ಹ್ಯಾಸ್ ಎ ಬ್ಯೂಟಿಫುಲ್ ಡ್ರೆಸ್ ಹ್ಯಾಸ್ ಅನ್ನೋದು ಏನು ವಿದ್ಯಾರ್ಥಿಗಳೇ ಲಿಂಕಿಂಗ್ ವರ್ಬ್ ದೇ ಹ್ಯಾವ್ ಇನಫ್ ಮನಿ ಹ್ಯಾವ್ ಅನ್ನೋದಲ್ಲೇ ಲಿಂಕಿಂಗ್ ವರ್ಬ್ ಇನ್ನು ಕೊನೆಯ ವರ್ಬ್ ಬಗ್ಗೆ ತಿಳಿದುಕೊಳ್ಳೋಣ ಮಾಡಲ್ಸ್ ಅಥವಾ ಮಾಡಲ್ ಅಕ್ಸಲರಿ ಅಂತ ಕರಿತೇವೆ ಎ ವರ್ಡ್ ಯೂಸ್ಡ್ ವಿತ್ ಮೇನ್ ವರ್ಬ್ ಟು ಶೋ ಎಬಿಲಿಟಿ ಪರ್ಮಿಷನ್ ಅಡ್ವೈಸ್ ಅಬ್ಲಿಕೇಶನ್ ಆ್ಯಂಡ್ ಪಾಸಿಬಿಲಿಟಿ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಮಾಡಲ್ ವರ್ಬ್ಸ್ ಒಂದು ವಾಕ್ಯದಲ್ಲಿ ಸಾಮರ್ಥ್ಯದ ಕುರಿತು ಅಥವಾ ಅನುಮತಿ ಕೇಳುವುದ ಕುರಿತು ಸಲಹೆ ಹೇಳುವ ಕುರಿತು ಅಥವಾ ಬಾಧ್ಯತೆ ಮತ್ತು ಸಾಧ್ಯತೆಯ ತೋರಿಸಲು ಮುಖ್ಯ ಕ್ರಿಯಾಪದದೊಂದಿಗೆ ಬಳಸುವ ಪದವನ್ನು ಮಾಡಲ್ ವರ್ಬ್ಸ್ ಅಂತ ಕರಿತೇವೆ ಇಲ್ಲಿ ಮುಖ್ಯವಾಗಿ ಪ್ರಮು ಮುಖ್ಯವಾದ ಕ್ರಿಯಾಪದ ಮೇನ್ ವರ್ಬ್ ಸೆಂಟೆನ್ಸಲ್ಲಿ ಇದ್ದೇ ಇರ್ತದೆ ವಿದ್ಯಾರ್ಥಿಗಳೇ ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ ಕ್ಯಾನ್ ಕುಡ್ ಮೇ ಮೈಟ್ ಶಾನ್ ಶುಡ್ ವಿಲ್ ವುಡ್ ಇವುಗಳೇನು ವಿದ್ಯಾರ್ಥಿಗಳೇ ಮೋಡಲ್ ಅಕ್ಸುಲರಿ ಮೋಡಲ್ಸ್ ಅಂತ ಕರೀತಾರೆ ವಿದ್ಯಾರ್ಥಿಗಳೇ ಮೋಡಲ್ ವರ್ಬ್ಸ್ ಉದಾಹರಣೆ ನೋಡೋಣ ವಿದ್ಯಾರ್ಥಿಗಳೇ ಐ ಕ್ಯಾನ್ ಪ್ಲೇ ದ ಗಿಟಾರ್ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ನಾನು ಗಿಟಾರ್ ನುಡಿಸುತ್ತೇನೆ ಐ ಕುಡ್ ಪ್ಲೇ ದ ಗಿಟಾರ್ ನಾನು ಗಿಟಾರ್ ನುಡಿಸುತ್ತಿದ್ದೆ ಇಲ್ಲಿ ಕೇವಲ ಟೆನ್ಸ್ಗಳ ಬದಲಾವಣೆ ಆಗಿದೆ ವಿದ್ಯಾರ್ಥಿಗಳೇ ಕ್ಯಾನ್ ಮತ್ತು ಕುಡ್ ಇಲ್ಲಿ ಏನು ವಿದ್ಯಾರ್ಥಿಗಳೇ ಅವನ ಎಬಿಲಿಟಿಯನ್ನು ತೋರಿಸುತ್ತೆ ಏನು ಎಬಿಲಿಟಿ ಅವನು ಗಿಟಾರ್ ಬಾರಿಸ್ತಾನೆ ಅದು ಅವನ ಸಾಮರ್ಥ್ಯವನ್ನು ತೋರಿಸ್ ವಿದ್ಯಾರ್ಥಿಗಳಿಗೆ ಕೆನ್ ಐ ಗೋ ಟು ಸಿನಿಮಾ ನಾನು ಸಿನಿಮಾ ನೋಡಲು ಹೋಗಬಹುದಾ ನೋಡಿ ವಿದ್ಯಾರ್ಥಿ ಇದೇನು ತೋರಿಸ್ಕೊಡ್ತೀವಿ ವಿದ್ಯಾರ್ಥಿಗಳೇ ಪರ್ಮಿಷನ್ ಅಪ್ಪಣೆ ಕೇಳ್ತೀವಿ ವಿದ್ಯಾರ್ಥಿಗಳು ನಾವು ಕೆನ್ ಐ ಸಿಟ್ ದ್ಯಾಟ್ ಚೇರ್ ನಾನು ಆ ಚೇರ್ನಲ್ಲಿ ಕುಳಿತುಕೊಳ್ಳಾ ನೋಡಿ ನಾವು ಯಾರನ್ನಾದರೂ ಪರ್ಮಿಷನ್ ತೊಗೋತೀವಲ್ಲ ಇವುಗಳಿಗೆ ಏನು ಕರಿತೀವಿ ವಿದ್ಯಾರ್ಥಿಗಳೇ ನಾವು ಮಾಡಲ್ ಆಕ್ಸಿಲರಿ ಅಂತ ಕರಿತೀವಿ ಯಾವ ವಿದ್ಯಾರ್ಥಿಗಳೇ ಕ್ಯಾನ್ ಕುಡ್ ನೋಡಿ ಇನ್ನು ಶಾಲ್ ವಿ ಗೋ ನೌ ನಾವು ಈಗ ಹೋಗೋಣವೇ ಅಂತ ಯಾರ್ಯಾರು ಸಲಹೆ ಕೊಡ್ತೀವಿ ಹೋಗೋಣ ಬನ್ನಿ ಅಂತ ಇದನ್ನ ಏನು ಕರಿತೀವಿ ವಿದ್ಯಾರ್ಥಿಗಳೇ ಸಜೆಷನ್ ಅಂತ ಕರಿತೀವಿ ಯು ಶುಡ್ ಸ್ವಿಚ್ ಆಫ್ ದ ಲೈಟ್ ನೋಡಿ ವಿದ್ಯಾರ್ಥಿಗಳೇ ಅಬ್ಲಿಕೇಶನ್ ಕರ್ತವ್ಯ ಅಂದರೆ ನೀವು ರೂಮಿನಿಂದ ಹೊರಗಡೆ ಬರಬೇಕಾದ್ರೆ ಫ್ಯಾನ್ ಲೈಟನ್ನು ಸ್ವಿಚ್ ಆಫ್ ಮಾಡಿ ಬರಬೇಕು ಲೈಟ್ ಆಫ್ಗಳನ್ನ ಮಾಡಿ ಬರಬೇಕು ಯು ಶುಡ್ ಸ್ವಿಚ್ ಆಫ್ ದಿ ಲೈಟ್ ನೋಡಿ ಶುಡ್ ಅನ್ನೋದೇನು ವಿದ್ಯಾರ್ಥಿಗಳಲ್ಲಿ ಮೋಡಲ್ ಅಕ್ಸಲರಿ ಶಿ ಮೇ ಕಮ್ ಟುಡೇ ನೋಡಿ ವಿದ್ಯಾರ್ಥಿಗಳಿಗೆ ಪಾಸಿಬಿಲಿಟಿನ ಹೇಳ್ತದೆ ಅಂದರೆ ಅವಳು ಇಂದು ಬರಬಹುದು ಇದು ಫಿಫ್ಟಿ ಪರ್ಸೆಂಟ್ ಪಾಸಿಬಿಲಿಟಿ ವಿದ್ಯಾರ್ಥಿಗಳೇ ಇನ್ನು ಶಿ ಮೈಟ್ ಕಮ್ ಟುಡೇ ಅವಳು ಇಂದು ಬರಬಹುದು ಇದು ಅದಕ್ಕಿಂತ ಕಡಿಮೆ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಬರಬಹುದು ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಬರಬಹುದು ಇಷ್ಟೇ ವ್ಯತ್ಯಾಸಗಳು ವಿದ್ಯಾರ್ಥಿಗಳೇ ಇಲ್ಲಿ ತಿಳ್ಕೊಬೇಕಾಗಿತ್ತು ವಿದ್ಯಾರ್ಥಿಗಳೇ ಇಲ್ಲಿ ಮೇನ್ ವರ್ಬ್ ಇರುತ್ತೆ ಹಾಗೂ ಕ್ಯಾನ್ ಕುಡ್ ಮೇ ಮೈಟ್ ಶಾಲ್ ಶುಡ್ ವೀಲ್ ವುಡ್ಗಳನ್ನ ಬಳಸಿರ್ತೀವಿ ವಿದ್ಯಾರ್ಥಿಗಳೇ ಯಾವುದಕ್ಕೆ ಬಳಸ್ತೀವಿ ವಿದ್ಯಾರ್ಥಿಗಳೇ ಎಬಿಲಿಟಿಯನ್ನು ತೋರಿಸಲಿಕ್ಕೆ ಹಾಗೂ ಪರ್ಮಿಷನನ್ನು ಕೇಳಲಿಕ್ಕೆ ಹಾಗೂ ಅಡ್ವೈಸ್ ಕೊಡಲಿಕ್ಕೆ ಅಥವಾ ಕರ್ತವ್ಯಗಳ ಬಗ್ಗೆ ನೆನಪು ಮಾಡಲಿಕ್ಕೆ ಅಥವಾ ಪಾಸಿಬಿಲಿಟಿ ಅಂದರೆ ಸಂಭವನೀಯತೆ ಬಗ್ಗೆ ಹೇಳಲಿಕ್ಕೆ ಇವುಗಳನ್ನು ನಾವು ಮಾಡಲ್ ಅಕ್ಸರ್ಗಳನ್ನ ಬಳಸ್ತೇವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಎಲ್ಲ ಕ್ರಿಯಾಪದಗಳನ್ನು ವಿವರಿಸಿರುವುದರಿಂದ ತುಂಬ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ ಅದರ ಆದರೆ ನಿಮಗೆ ತಿಳಿಯುವ ಹಾಗೆ ವಿವರಿಸಿದ್ದೇನೆ ಸಾಧ್ಯವಾದರೆ ಪ್ರತಿಯೊಂದು ವರ್ಗನ ಪ್ರತ್ಯೇಕ ವಿಡಿಯೋ ಮಾಡೋಣ ಆಗ ನಿಮಗೆ ಇನ್ನೂ ಡೀಟೇಲ್ ಆಗಿ ಇದರ ಕುರಿತು ತಿಳಿಯಬಹುದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವಿಡಿಯೋನ ನೋಡಿ ವಿದ್ಯಾರ್ಥಿಗಳೇ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಚಲನನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಎಂದು ಪ್ರೆಸ್ ಮಾಡಿ ವಿದ್ಯಾರ್ಥಿಗಳೇ ಧನ್ಯವಾದಗಳು ವಿದ್ಯಾರ್ಥಿಗಳೇ